ಮದ್ರಾಸ್ಗಳನ್ನ ಬ್ಯಾನ್ ಮಾಡಬೇಕಂತ ಹೇಳಿದ್ದು ಸತ್ಯ. ಈಗಲೂ ನಾನು ಆ ಮಾತಿಗೆ ಬದ್ಧನಾಗಿದ್ದೀನಿ. ಮದ್ರಾಸ್ಗಳಲ್ಲಿ ಇಸ್ಲಾಮಿಕ್ ಬಗ್ಗೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಅವರು ಬೋಧನೆ ಮಾಡ್ತಾರೆ. ಜನರಲ್ ಶಿಕ್ಷಣ ಇದೆಯಲ್ಲ, ಅಲ್ಲಿ ಯಾಕೆ ಸೇರ್ಬಾರ್ದವ್ರ ಮಕ್ಕಳನ್ನ? ಮದ್ರಾಸಲ್ಲಿಗಳು ಯಾಕೆ ಸೇರಿಸ್ಬೇಕು? ಮದ್ರಾಸ್ಗಳು ಏನು ಹೇಳುತ್ತೆ? ಹಿಂದೂ ವಿರೋಧಿ ಮತ್ತು ಮುಗ್ಧ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮಕಾರಿ ಬೀರ್ತಕ್ಕಂಥ ಕೆಲಸ ಮಾಡ್ತಾರೆ. ಮಕ್ಕಳು ಕೊನೆಗೇನು ಮಾಡ್ತಾರೆ? ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ಆ ಮಕ್ಕಳ ಮೇಲೆ ಪರಿಣಾಮ ಬೀರ್ಬಾರ್ದು. ನಾನು ಹೇಳೋದು ಯಾವುದೇ ಮಕ್ಕಳು, ಹಿಂದೂ ಇರ್ಬೋದು, ಮುಸಲ್ಮಾನರು, ಕ್ರೈಸ್ತರು, ಅವ್ರ ಮಕ್ಕಳು ಎಲ್ಲರೂ ಶಿಕ್ಷಣ ವಂಚಿತರಾಗಬಾರ್ದು, ಅದನ್ನು ಉದ್ದೇಶ. ಮತ್ತು ಎಲ್ಲರೂ ದೇಶಪ್ರೇಮಿಗಳು ಆಗಬೇಕು, ಒಳ್ಳೆ ಸತ್ಪ್ರಜೆಗಳಾಗಬೇಕು. ಸತ್ಪ್ರಜೆಗಳಾಗಬೇಕಂತ ನನ್ನ ಸದುದ್ದೇಶವಿದೆಯೇನ? ಆ ಮಕ್ಕಳ ಮೇಲೆ ಯಾವುದೇ ಕಾರಣ ನಾನು ಆರೋಪ ಮಾಡಲ್ಲ. ಆದರೆ ಆ ಮುಗ್ಧ ಮನಸ್ಸಿನ ಮಕ್ಕಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾರೆ ಇಸ್ಲಾಮಿಕ್. ಅದಕ್ಕೋಸ್ಕರ ಮಾತನ್ನು ಹೇಳಿದ್ದೀನಿ. ಇದ್ರ ಜೊತೆಗೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಟಿಪ್ಪುವನ್ನು ವೈಭವೀಕರಿಸ್ತಕ್ಕಂಥ ಕೆಲಸ ಮಾಡಿದರು. ಮತ್ತು ಪಠ್ಯಪುಸ್ತಕಗಳು ಹಾಡುವಗಳು ಹಿಂದೂ ಹುಲಿ ಅಲ್ಲ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಯಾರು ಶೃಂಗೇರಿ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದು ಮೈಸೂರಲ್ಲಿನ ಹಿಂದೂಗಳನ್ನು ಬಲವಂತವಾಗಿ ಮತಾಂತರ ಮಾಡಿದ್ದು ಮೈಸೂರಲ್ಲಿನ ಒಬ್ಬ ಮತಾಂಧ. ಹಾಗಾಗಿ ಏನು ಸಮಿತಿ ರಚನೆ ಮಾಡಿತ್ತು, ಆ ಸಮಿತಿ ವರದಿ ಕೆಲವು ಶಬ್ದಗಳನ್ನು ತೆಗೆದಾಕಲೇಬೇಕು. ಬಹುಶಃ ಪಠ್ಯಪುಸ್ತಕ ತೆಗೆದಾಕಿದ್ರೆ ಇನ್ನೂ ಒಳ್ಳೆಯದಂತ ನಿನ್ನೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನೋಡಿ, ಇಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇಲ್ಲಿ ಯಾವುದೇ ದಾರ್ಶನಿಕರ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲವು ಅಂಶಗಳಿದೆ, ಅದನ್ನು ಅಳವಡಿಸ್ಕೊಳ್ಳೋ ತಪ್ಪೇನಲ್ಲ. ಆದರೆ ಒಬ್ಬ ಮತಾಂಧನನ್ನು ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು, ಪಠ್ಯಪುಸ್ತಕ ಅಳವಡಿಸಿದರು. ಜಯಂತಿ ಹಿಂದೆ ಕೋಮುಗಲಗುಳಕ್ಕೆ ವೀರೇಂದ್ರ ಪಾಟೀಲ್ಗೆ ಸರ್ಕಾರ ಇದ್ದಾಗ ಇದೇ ಕೆಲವು ಕಾಂಗ್ರೆಸ್ಸಿನ ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ವೀರೇಂದ್ರ ಪಾಟೀಲ್ನ ಅಧಿಕಾರ ಇರಿಸ್ತಕ್ಕಂಥ ಕೋಮುಗಲಗಳು ಸೃಷ್ಟಿ ಮಾಡಿ ಅಧಿಕಾರ ಇಳಿಸಿದರು. ಈಗ ಅವ್ರಿಗೇನಾಗಿದೆ, ಈ ಸಿದ್ದರಾಮಯ್ಯನವರು ಇವರನ್ನು ವೈಭವೀಕರಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದರು. ಅದಕ್ಕೋಸ್ಕರ ಹೇಳ್ತೀನಿ, ಈ ಪ್ರಚೋದನೆಗಳು ಹಿಜಾಬ್ ಘಟನೆಗಳಿಗೆ ಕಾರಣ. ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರೆ ಕೊಡಗಿನಲ್ಲಿ ಕುಟ್ಟಪ್ಪ ಸಾವಾಗ್ತಿರಲಿಲ್ಲ, ರುದ್ರೇಶ್ ಸಾವಾಗ್ತಿರಲಿಲ್ಲ, ಈ ರೀತಿ ನಮ್ಮ ಹಿಂದೂ ಯುವಕರು ಸಾವಾಗ್ತಿರಲಿಲ್ಲ. ಅತಿ ಹೆಚ್ಚು ಹಿಂದೂ ನಮ್ಮ ಯುವಕರು ಸಾವಾಗಿದ್ದು, ಹತ್ಯೆಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ 2013-18. ಹಾಗಾಗಿ ಕೆಲವು ವ್ಯಕ್ತಿಗಳ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲವು ಏನು ಮಾಡಿದರೂ ಅದನ್ನು ತೆಗೆದುಹಾಕ್ಬೇಕಂತ ನನ್ನ ಉದ್ದೇಶ.